ನಮಸ್ಕಾರ, ನಾನು ಎಸ್ ಎಂ ರಾಜು, ರಿಟೈರ್ಡ್ ಐಎಎಸ್ ಆಫೀಸರ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಫುಡ್ ಬಗ್ಗೆ ಹೇಳ್ತೀನಿ. ಈ ಸೂಪರ್ ಫುಡ್ ಬೇಸಿಕಲಿ ನನ್ನ ಮಗನಿಗೆ 2010 ಬ್ಲಡ್ ಕ್ಯಾನ್ಸರ್ ಬಂದಾಗ ಅವನ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಇದು ಡಾಕ್ಟರ್ ಜೋಹನಾ ಬಡ್ವಿಕ್ ಥಿಯರಿ. ಈ ಸೂಪರ್ ಫುಡ್ಡನ್ನು ನಾವು ಅಗಸೆ ಮಜ್ಜಿಗೆ ಅಂತ ಹೇಳ್ತೀವಿ, ಫ್ಲ್ಯಾಕ್ಸ್ ಡಯಟ್. ಫಸ್ಟ್ ಆಫ್ ಆಲ್, ಇದು ಏನಕ್ಕೆ ಉಪಯೋಗ ಆಗುತ್ತೆ? ಯಾಕೆಂದರೆ ನಾವೆಲ್ಲ ತುಂಬ ಇದು ಏನೋ ಉಪಯೋಗ ಇಲ್ಲ ಅಂದರೆ ಅದ್ರ ಬಗ್ಗೆ ಕೇಳೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಇದ್ರ ಉಪಯೋಗ ಏನಂದರೆ, ಇದು ತಗೊಂಡ್ರೆ ಲೈಫ್ ಟೈಮ್ ಕ್ಯಾನ್ಸರ್ ಬರಲ್ಲ, ಲೈಫ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಲ್ಲ, ಲೈಫ್ ಟೈಮ್ ಸ್ಟ್ರೋಕ್ ಆಗಲ್ಲ. ಅಷ್ಟು ಪವರ್ಫುಲ್ ಟೂಲು ಇದು ಫ್ಲ್ಯಾಕ್ಸ್ ಡಯಟ್. ಎರಡನೇದು, ಇದು ಕರೆಕ್ಟಾಗಿ ನಾವು ಫಾಲೋ ಮಾಡ್ತಂದರೆ ಮೆಟಬಲಿಕ್ ಆ್ಯಕ್ಟಿವಿಟಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ, ಸೊ ಬಾಡಿ ವೆಯ್ಟು ಅಬ್ನಾರ್ಮಲಿಟಿ ಇತ್ತು ಅಂದರೆ ಪ್ರತಿ ತಿಂಗಳು 5 ಕಿಲೋ ನಾರ್ಮಲ್ ಲೆವೆಲ್ಗೆ ಬರುತ್ತೆ, ಅಷ್ಟು ಇದು ಉಪಯೋಗ ಆಗುತ್ತೆ. ಆಮೇಲೆ ಇದ್ರ ವ್ಯಾಲ್ಯೂ ಹೇಳಿದ್ರೆ ನೀವು ಇನ್ನೂ ಖುಷಿಯಾಗುತ್ತೆ. ಇದ್ರ ವ್ಯಾಲ್ಯೂ, ಒಂದು ಗ್ಲಾಸ್ ಅದರಲ್ಲಿ 1 ಚಮಚ ಅಂದರೆ 15 ಗ್ರಾಮು ಅಗಸೆ ಬೀಜ, 1 ಚಮಚ ಮೊಸರು ಕರೆಕ್ಟಾಗಿ, ಆಮೇಲೆ 1 ಚಮಚ ಅಗಸೆಯ ಎಣ್ಣೆ, ಈ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡ್ತಂದರೆ 100 ಕೆಜಿ ಕಡಲೆ ಬೀಜದಲ್ಲಿ ಎಷ್ಟು ಒಮೆಗಾ ಆ್ಯಂಡ್ ಒಮೆಗಾ 3, ಒಮೆಗಾ 6 ಮತ್ತು ಒಮೆಗಾ 3, ಮತ್ತು ಇದು ಲಿಗನನ್ಸ್ ಇರುತ್ತೆ, ಅದು ಈಕ್ವಲ್ ಮಾಡ್ಬೋದು. ಅಂದರೆ 100 ಕೆಜಿ ಕಡಲೆ ಬೀಜಕ್ಕೆ, ಇದು 100 ಕೆಜಿ ಕಡಲೆ ಬೀಜ ಕಾಸ್ಟ್ ಎಷ್ಟು? 10,000 to 15,000 rupees. ಅಂದರೆ ಆ ಒಂದು ಗ್ಲಾಸ್ ವರ್ತು ಅಷ್ಟು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಏನು ಯಾವ ಏಜಿನವ್ರು ತಗೊಳ್ಬೋದು? ಒಂದು ಗ್ಲಾಸಲ್ಲಿ ಅಷ್ಟು ಶಕ್ತಿ ಇದೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಏನು ಎಲ್ಲ ಏಜ್ನವ್ರು ತಗೊಳ್ಬೋದಾ? ತಗೊಳ್ಬೋದು. ಸೈಡ್ ಎಫೆಕ್ಟ್ ಏನಿದೆಯಾ? ಇಲ್ಲ. ಆಮೇಲೆ ಇದು ಲೈಫ್ ಟೈಮ್ ತೊಗೊಳ್ಬೇಕಾ? ಹೌದು, ಆ್ಯಸ್ ಎ ಪಾರ್ಟ್ ಆಫ್ ಫುಡ್. ಈಗ ಯಾವ ರೀತಿ ಪ್ರಿಪೇರ್ ಮಾಡಬೇಕು? ಅಗಸೆ ಬೀಜನ ಉರಿಬಾರ್ದು, ಅಗಸೆ ಬೀಜನ ಪೌಡ್ರ್ ಮಾಡಿಡಬಾರ್ದು. ಪೌಡ್ರ್ ಮಾಡಿದ್ದಾದಮೇಲೆ ಆ ಪೌಡರು, ಅಗಸೆ ಎಣ್ಣೆ, 1 ಕಟೋರಿ ಮೊಸರು ಮಿಕ್ಸ್ನಲ್ಲಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಆದಾಗ ಆ ಆಯಿಲ್ ಕಂಟೆಂಟು ಕಾಣಿಸ್ಬಾರ್ದು, ಆಯಿಲ್ ಕಂಟೆಂಟ್ ಕಾಣಿಸ್ಬಾರ್ದು. ಆಮೇಲೆ ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು. ಕೋಲ್ಡ್ ಇತ್ತಂದರೆ ಬಿಸಿನೀರು ಮಿಕ್ಸ್ ಮಾಡಬೇಕು. ಮಾಡಿ ಮಿಕ್ಸ್ ಮಾಡ್ತಿದ್ರೆ ಒಂದು ಮಜ್ಜಿಗೆ ರೀತಿ ಬರ್ತೈತೆ. ಇದನ್ನು ಆ್ಯಸ್ ಎ ಫಸ್ಟ್ ಕೋರ್ಸ್ ಆಫ್ ಬ್ರೇಕ್ಫಾಸ್ಟ್ ಇದನ್ನು ತೊಗೊಳ್ಬೇಕು. ಆರೋಗ್ಯವಾಗಿರೋರು 1 ಸರಿ ತೊಗೊಳ್ಬೇಕು, ಅನಾರೋಗ್ಯದವರು 2 ಸರಿ ತೊಗೊಳ್ಬೇಕು, ಕ್ಯಾನ್ಸರ್ ಪೇಷಂಟ್ 3 ಸರಿ ತೊಗೊಳ್ಬೇಕು.